ಮಕ್ಕಳಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಓಕೆ ಎಲ್ಲರಿಗೂ ನನ್ನ ಕ್ಲಾಸಿಗೆ ಸ್ವಾಗತ ಪುಟ್ಟ ನಾನು ಇವತ್ತು ನಿಮಗೆ ತುಂಬಾ ಇಷ್ಟವಾದಂತ ಒಂದು ಹಾಡು ಹೇಳ್ಕೊಡ್ತೀನಿ ನಿಮಗೆ ತುಂಬಾ ಇಷ್ಟವಾದಂತ ಒಂದು ಹಾಡು ಹೇಳ್ಕೊಟ್ಟು ನಂತರ ಇವತ್ತಿನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಓಕೆ ಹೇಳೋಣ ಓಕೆ ರೆಡಿ ಸ್ಟಾರ್ಟ್ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇರ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇರ್ತೀಯ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇರ್ತೀಯ ಅಮ್ಮ 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 ನನಗೆ ಹಸಿವೆ ಇಲ್ಲ ಊಟ ಬ್ಯಾಡೆ ಅಮ್ಮ ನನಗೆ ಹಸಿವೆ ಇಲ್ಲ ಊಟ ಬ್ಯಾಡೆ ಅದರ ಬದಲು ಮೂರೇ ಮೂರು ದೋಸೆ ಮಾಡೆ ಅದರ ಬದಲು ಮೂರೇ ಮೂರು ದೋಸೆ ಮಾಡೆ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇರ್ತೀಯ ಅಮ್ಮ ಅಮ್ಮ ಕ್ಲಾಸಿಗೆಲ್ಲ ನಾನೇ ಫಸ್ಟು ಎಲ್ಲ ಹೇಳ್ತಾರೆ ಕ್ಲಾಸಿಗೆಲ್ಲ ನಾನೇ ಫಸ್ಟು ಎಲ್ಲ ಹೇಳ್ತಾರೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕು ದೋಸೆ ಪ್ಲೇಟಲ್ಲಿ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕು ದೋಸೆ ಪ್ಲೇಟಲ್ಲಿ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇಡ್ತೀಯ ಅಮ್ಮ ಅಮ್ಮ ಬಹಳ ವೀಕು ಆಗಿನಂತ ಎಲ್ಲ ಹೇಳ್ತಾರೆ ಬಹಳ ವೀಕು ಆಗಿನಂತ ಎಲ್ಲ ಹೇಳ್ತಾರೆ ಊಟ ನೀನು ಮಾಡಲ್ವಾ ಅಂತ ಮಿಸ್ಸು ಕೇಳ್ತಾರೆ ಊಟ ನೀನು ಮಾಡಲ್ವಾ ಅಂತ ಮಿಸ್ಸು ಕೇಳ್ತಾರೆ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇಡ್ತೀಯ ಅಮ್ಮ ಅಮ್ಮ ಮಿಸ್ಸು ಮತ್ತೆ ಕೇಳದ ಹಾಗೆ ತಿಂಡಿ ಮಾಡ್ಕೊಡೆ ಮಿಸ್ಸು ಮತ್ತೆ ಕೇಳದ ಹಾಗೆ ತಿಂಡಿ ಮಾಡ್ಕೊಡೆ ಇಲ್ಲ ಅಂದರೆ ನಾಳೆ ನೀನೇ ಶಾಲೆಗೆ ಹೋಗೆ ಇಲ್ಲ ಅಂದರೆ ನಾಳೆ ನೀನೇ ಶಾಲೆಗೆ ಹೋಗೆ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇಡ್ತೀಯ ಅಮ್ಮ 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 ಒಂದೇ ಒಂದು ಉಂಡೆ ಕೊಡ್ತೀಯ ನಂಚ್ಕೊಳ್ಳೋಕೆ ಜೊತೆಗೊಂದು ಚಕ್ಲಿ ಇಡ್ತೀಯ ಅಮ್ಮ ಅಮ್ಮ ಓಕೆ ನಿಮಗೆಲ್ಲ ಇಷ್ಟ ಆಗೋ ಪುಟ್ಟ ಈ ಹಾಡು ಓಕೆ ಸರಿ ಇವತ್ತು ಅಡಿಷನ್ಸ್ ಅಡಿಷನ್ಸ್ ಅಂದರೆ ಕೂಡುವುದು ಆ್ಯಡ್ ಮಾಡೋದು ಅಂತ ಅರ್ಥ ಆ್ಯಡ್ ಮಾಡೋದ್ರಲ್ಲಿ ಆ್ಯಡ್ ಮಾಡಿದ್ರೆ ಮಾತ್ರ ಅಡಿಷನ್ಸ್ ಅಂತ ಹೇಳ್ತೀವಿ ಬಟ್ ಏನೂ ಇಲ್ಲದೇ ಇರೋದಕ್ಕೆ ಝೀರೋ 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 ಆಬ್ಜೆಕ್ಟ್ ಅಂದರೆ ಈಗ ಈ ಕೈಯಲ್ಲಿ ಹತ್ತು ಬೆರಳಿದೆ ಈ ಕೈಯಲ್ಲಿ ಹತ್ತು ಬೆರಳಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಫಿಂಗರ್ ಫೈವ್ ಫಿಂಗರ್ಸ್ ಬಟ್ ಇಲ್ಲೂ ಇದೆ ಬಟ್ ನಾನು ನಿಮಗೆ ತೋರಿಸ್ತಾ ಇಲ್ಲ ನಾನು ಈ ರೀತಿ ತೋರಿಸಿದ್ರೆ ಮಾತ್ರ ಇದಕ್ಕೆ ಅರ್ಥ ಅಥವಾ ಲೆಕ್ಕ ಅಥವಾ ಕೌಂಟ್ ಅಲ್ವಾ ತೋರಿಸಿಲ್ಲ ಅಂದರೆ ಇಲ್ಲಿ ಏನೂ ಇಲ್ಲ ನೋ ಆಬ್ಜೆಕ್ಟ್ ಇರೋದ್ರಿಂದ ತೋರಿಸಿದ್ರೆ ಇದಕ್ಕೆ ಒಂದು ಅರ್ಥ ಇದೆ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹೇಳ್ತೀವಿ ಬಟ್ ಏನು ಇಲ್ಲದೆ ಇರುವಾಗ ಈ ರೀತಿ ಇರಿದಾಗ ನಿಮಗೆ ಇಲ್ಲಿ ಬೆರಳು ಕಾಣಿಸಲ್ಲ ಅದನ್ನು ಝೀರೋ ಆಬ್ಜೆಕ್ಟ್ ಅಂತೀವಿ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ ಇಲ್ಲಿ ನೋಡಿ ಅಡಿಷನ್ಸಲ್ಲಿ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡ್ತೀವಿ ಅಡಿಷನ್ನಲ್ಲಿ ನಾವು ಫಸ್ಟು ಝೀರೋಯಿಂದ ಸ್ಟಾರ್ಟ್ ಮಾಡ್ತೀವಿ ಝೀರೋ ಆಬ್ಜೆಕ್ಟ್ ಅಂತ ಅಂದರೆ ಏನು ಝೀರೋ ಆಬ್ಜೆಕ್ಟ್ ಅಂದರೆ ನೋಡಿ ನಾನಿಲ್ಲಿ ಲೀವ್ಸ್ ಬರ್ತೀನಿ ಒನ್ ಒಂದು ಬಾಕ್ಸ್ ಹಾಕಿ ಅದರಲ್ಲಿ ಒನ್ ಟೂ ತ್ರೀ ಫೋರ್ ಇಲ್ಲಿ ಫೈವ್ ಫೋರ್ ಲೀವ್ಸನ್ನು ಬರ್ದೆ ಅಲ್ವಾ ಪುಟ್ಟ ಈಗ ಇಲ್ಲ ಏನು ಮಾಡಿದೆ ಏನೂ ಕೂಡ ಬರಲಿಲ್ಲ ಮತ್ತೆ ಇಲ್ಲಿ ಏನು ಮಾಡಿದೆ
ಇವಾಗ ಹೇಗೆ ಕೊಡ್ತಾ ಇರೋದು ಝೀರೋ ಆಬ್ಸೆಟ್ ಝೀರೋ ಅಂದರೆ ಎಷ್ಟಿದೆ ಎಷ್ಟಿಲ್ಲ ಅಂತ ಓಕೆ ನಾನು ಇವಾಗ ಏನು ಮಾಡ್ತೀನಿ ಇಲ್ಲಿ ಒಂದನ್ನು ಕೌಂಟಿಂದ ಹೊರಗಡೆ ಇರ್ತೀನಿ ಒಂದನ್ನು ತೆಗಿತೀನಿ ಈಗ ಇಲ್ಲಿ ಎಷ್ಟು ಲೀವ್ಸ್ ಬರೆದಿದ್ದೀನಿ ಇಲ್ಲಿ ಎಷ್ಟು ಲೀವ್ಸ್ ಬರೆದಿದ್ದೀನಿ ಇಲ್ಲಿ ಏನು ಬರೆದಿದ್ದೀನಿ ಅನ್ನೋದನ್ನು ಇವಾಗ ಕೇಳ್ಕೊಡ್ತೀನಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಇಲ್ಲಿ ಲೀವ್ಸ್ ಎಷ್ಟಿದ್ದಾವೆ ಲೀವ್ಸ್ ಅಂದರೆ ಎಲೆಗಳು ಅಲ್ವಾ ಎಲೆಗಳು ಎಷ್ಟಿದ್ದಾವೆ ಒನ್ ಟೂ ತ್ರೀ ಫೋರ್ ಫೋರ್ ಲೀವ್ಸ್ ಇನ್ ಬಿಯರ್ ಓಕೆ ನಾನು ಇಲ್ಲಿ ಇಲ್ಲಿ ಫೋರ್ ಅಂತ ಬರುತ್ತೆ ಓಕೆ ಚಿಲ್ಡ್ರನ್ಸ್ ಇಲ್ಲಿ ಫೋರ್ ಲೀವ್ಸ್ ನಾಲ್ಕು ಲೀವ್ಸ್ ಇದ್ದಾವೆ ನಾಲ್ಕು ಎಲೆಗಳಿದ್ದಾವೆ ಇಲ್ಲಿ ನಾನು ನಾಲ್ಕು ಅಂತ ಬರುತ್ತೆ ಓಕೆ ಇಲ್ಲಿ ಎಷ್ಟಿದ್ದಾವೆ ನೋ ಮೋರ್ ಒಂದು ಇಲ್ಲ ಒಂದು ಕೂಡ ಲೀವ್ಸ್ ಇಲ್ಲ ನೋ ಮೋರ್ ಲೀವ್ಸ್ ಇನ್ ಇಯರ್ ಓಕೆ ಆ್ಯಂಡ್ ದಿಸ್ ಈಸ್ ಫೋರ್ ಲೀವ್ಸ್ ಕೌಂಟ್ ಒನ್ ಟೂ ತ್ರೀ ಫೋರ್ ಫೋರ್ ದೇರ್ ಆರ್ ಫೋರ್ ಲೀವ್ಸ್ ಇಯರ್ ದೇರ್ ಆರ್ ಫೋರ್ ಲೀವ್ಸ್ ಇಲ್ಲಿ ಎಷ್ಟಿದ್ದಾವೆ ಫೋರ್ ಇದ್ದಾವೆ ಫೋರ್ ಬರ್ದೆ ಓಕೆ ಇಲ್ಲಿ ಒಂದೂ ಇಲ್ಲ ಇದ್ದಾವ ನೋ ಮೋರ್ ಲೀವ್ಸ್ ಇಯರ್ ನೋ ಮೋರ್ ಲೀವ್ಸ್ ಹಾಗಾಗಿ ಇಲ್ಲಿ ನೋ ಮೋರ್ ಅಂತ ಇದೆ ಒಂದು ಇಲ್ವಲ್ಲ ಏನು ಬರೆಯೋದು ಏನಂತ ಬರೆಯೋಣ ಹಾಂ ಸರಿ ವೆರಿ ಗುಡ್ ಏನಪ್ಪ ಇಲ್ಲಿ ಒಂದು ಇಲ್ಲ ಅಂದಾಗ ನಾವು ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ ಝೀರೋಗೆ ತುಂಬ ಬೆಲೆ ಇದೆ ಝೀರೋನೇ ಝೀರೋ ಸಂಖ್ಯೆಯ ಮುಂದೆ ಬರೀತಾ ಹೋದರೆ ತುಂಬ ಬೆಲೆ ಇದೆ ಝೀರೋನ ಹಿಂದ್ಗಡೆ ಎಷ್ಟೇ ಬರೆದ್ರು ಒಂದೂ ಒಂದು ಒಂದು ಪಾಯಿಂಟ್ನೂ ಅದಕ್ಕೆ ಲೆಕ್ಕ ಇಲ್ಲ ಹಾಗಾಗಿ ಇಲ್ಲಿ ಏನೂ ಇಲ್ಲ ನೋ ಮೋರ್ ಲೀವ್ಸ್ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಝೀರೋ ಇದ್ರೆ ನಮ್ಮ ಸ್ಟೌಟ್ ಮಾಡಿ ಬರ್ತೀವಿ ಅಲ್ವಾ ಇಲ್ಲಿ ಲೀವ್ಸ್ ಇದ್ದಾವೆ ಎಷ್ಟಿದ್ದಾವೆ ಕೌಂಟ್ ಮಾಡಿದೆ ಇಲ್ಲಿ ಬರ್ದೆ ಬಟ್ ಇಲ್ಲಿ ಇದ್ದಾವೆ ಇಲ್ಲೂ ಇದ್ದಾವೆ ಇಲ್ಲಿ ಎಷ್ಟಿರುತ್ತೆ ನಾವು ನಿಮಗೆ ಹೇಳ್ತೀನಿ ಮ್ಯಾಥ್ಸಲ್ಲಿ ಓನ್ಲಿ ಕೌಂಟಿಂಗ್ ಈಸ್ ಫಸ್ಟ್ ಅಲ್ಲಿ ಮ್ಯಾಥ್ಸ್ ಅಂದ್ರೆ ಕೌಂಟಿಂಗ್ ಮ್ಯಾಥ್ಸ್ ಅಂದ್ರೆ ಕೌಂಟಿಂಗ್ ಅಲ್ಲಿ ಒನ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಥೌಸಂಡ್ ಲ್ಯಾಕ್ ಹಾಗೆ ಹೋಗ್ತಾ ಇರ್ತದೆ ಹಾಗಾಗಿ ಅದು ಮ್ಯಾಥ್ಸ್ ಅಂದ್ರೆ ಕೌಂಟಿಂಗ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಕೌಂಟ್ ಮಾಡಿದೆ ಫೋರ್ ಲೀವ್ಸ್ ಇಲ್ಲೂ ಕೌಂಟ್ ಮಾಡಿದೆ ಫೋರ್ ಲೀವ್ಸ್ ಇಲ್ಲಿ ಕೌಂಟ್ ಮಾಡೋಕ್ಕೆ ಒಂದು ಲೀವ್ಸ್ ಇಲ್ಲ ಒಂದು ಕೂಡ ಎಲೆಯಲ್ಲಿ ಇಲ್ಲ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ವಿ ಝೀರೋ ಏನೂ ಇಲ್ಲ ಅಂದರೆ ಏನು ಬರಿಬೇಕು ಅಲ್ಲಿ ಯಾವ ಸಂಖ್ಯೆಯೂ ಇಲ್ಲ ಎಲೆನೂ ಇಲ್ಲ ನಂಬರ್ ಇಲ್ಲ ಓನ್ಲಿ ಬಾಕ್ಸ್ ಇದೆ ಹಾಗಾಗಿ ನಾನು ಇಲ್ಲಿ ಏನು ಮಾಡಿದೆ ಝೀರೋ ಅಂತ ಬರ್ದೆ ಅಲ್ವಾ ಚಿಲ್ಡ್ರನ್ಸ್ ಹಾಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಇಲ್ಲಿ ನೋಡಿ ಒನ್ ಪೆನ್ಸಿಲ್ ಟೂ ಪೆನ್ಸಿಲ್ ತ್ರೀ ಪೆನ್ಸಿಲ್ ಇಲ್ಲಿ ಮತ್ತೆ ಒನ್ ಪೆನ್ಸಿಲ್ ಟೂ ಪೆನ್ಸಿಲ್ ತ್ರೀ ಪೆನ್ಸಿಲ್ ಮತ್ತೆ ಇಲ್ಲಿ ಹಾಗೆ ನೋ ಈಗ ಹೇಳಿ ಇಲ್ಲಿ ಎಷ್ಟು ಪೆನ್ಸಿಲ್ ಇದ್ದಾವೆ ಕೌಂಟ್ ಮಾಡಿ ಒನ್ ಟೂ ತ್ರೀ ಹೌ ಮೆನಿ ಪೆನ್ಸಿಲ್ ಇದೆಯಾ ಓನ್ಲಿ ತ್ರೀ ಪೆನ್ಸಿಲ್ ನಾನು ಮತ್ತೆ ಇಲ್ಲಿ ತ್ರೀ ಬರ್ತೆ ಓಕೆ ಇಲ್ಲಿ ಎಷ್ಟಿದ್ದಾವೆ ಪೆನ್ಸಿಲ್ ಒನ್ ಟೂ ತ್ರೀ ಪೆನ್ಸಿಲ್ ಹ್ಯಾಂಡ್ ದಿಸ್ ದೀಸ್ ಆರ್ ತ್ರೀ ಪೆನ್ಸಿಲ್ ಓನ್ಲಿ ಒನ್ ಟೂ ತ್ರೀ ಒನ್ ಟೂ ತ್ರೀ ತ್ರೀ ಪೆನ್ಸಿಲ್ ನೋಡಿ ಇಲ್ಲೂ ತ್ರೀ ಬರ್ದೆ ನಾನು ಇಲ್ಲೂ ತ್ರೀ ಬರ್ದೆ ಇಲ್ಲೂ ತ್ರೀ ಬರ್ದೆ ಓಕೆ ಸಿ ದ ಬೋರ್ಡ್ ಚಿಲ್ಡ್ರನ್ಸ್ ಹೌ ಮೆನಿ ಪೆನ್ಸಿಲ್ಸ್ ಆರ್ ಇನ್ ಹಿಯರ್ ಇಲ್ಲಿ ಎಷ್ಟು ಪೆನ್ಸಿಲ್ ಇದ್ದಾವೆ ಕಾಣಿಸ್ತಾ ಇದ್ದಾವ ನಿಮಗೆ ನೋಡಿ ಇಲ್ಲಿ ಒನ್ ಟೂ ತ್ರೀ ಪೆನ್ಸಿಲ್ ಒನ್ ಟೂ ತ್ರೀ ಪೆನ್ಸಿಲ್ ಆ್ಯಂಡ್ ಇಲ್ಲಿ ಒಂದು ಪೆನ್ಸಿಲ್ಲು ಇಲ್ಲ ಅಲ್ವಾ ಪುಟ್ಟ ಇಲ್ಲಿ ಒಂದೂ ಕೂಡ ಪೆನ್ಸಿಲ್ ಇಲ್ಲ ಅದಕ್ಕೆ ನಾನು ಇಲ್ಲಿ ಏನು ಬರೀಬೇಕು ನಾನು ಅಡಿಷನ್ಸಲ್ಲಿ ಆ್ಯಡ್ ಮಾಡೋದು ಹೇಳ್ಕೊಡ್ತಾ ಇಲ್ಲ ಝೀರೋ ಆಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ದೀನಿ ಝೀರೋ ಆಬ್ಜೆಕ್ಟಲ್ಲಿ
ಎಷ್ಟಿದ್ದಾವೆ ಅಂತ ಹೇಳೋದು ಬರೆಯೋದು ಇಲ್ಲಿ ಎಷ್ಟಿದ್ದಾವೆ ಕೌಂಟ್ ಮಾಡೋದು ಒಂದು ಬಟ್ ಇಲ್ಲಿ ಇಲ್ವಲ್ಲ ಜೀರೋ ಆಬ್ಜೆಕ್ಟ್ ಅಂದರೆ ಇಲ್ಲಿ ಏನೂ ಇಲ್ಲ ಏನೂ ಇಲ್ಲ ಹಾಗಾಗಿ ನಾನು ಮಾಡಿದೆ ಮತ್ತೆ ಇಲ್ಲಿ ಒಂದು ಸೆಕೆಂಡ್ ಜೀರೋ ಏನು ಮಾಡಬೇಕು ನಾವು ಇಲ್ಲಿ ಏನೂ ಇಲ್ಲ ಅಂತಾದರೆ ಅದಕ್ಕೆ ನಾವು ಹಾಗೆ ಬಿಡಬಾರ್ದು ಪುಟ ಜೀರೋ ಅಲ್ಲಿ ಏನು ಬರಬೇಕು ನಾವು ಜೀರೋ ಅಂತ ಹೇಳಿಬಿಟ್ಟು ಹಾಕಬೇಕು ಅಲ್ವಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ ಇಲ್ಲಿ ಒನ್ ಬಟರ್ಫ್ಲೈ ಟೂ ಬಟರ್ಫ್ಲೈ ತ್ರೀ ಬಟರ್ಫ್ಲೈ ಫೋರ್ ಬಟರ್ಫ್ಲೈ ಫೈವ್ ಬಟರ್ಫ್ಲೈ There are five butterflies and here Okay children ನೀವು ಬಂದು ಬುಕ್ ತಗೊಂಡೋಗಿ ಬುಕ್ಕಲ್ಲಿ ಇದೆಲ್ಲ ಇದೆ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಫೈವ್ ಬಟರ್ಫ್ಲೈಸ್ ಇದ್ದಾವೆ ಅಲ್ವಾ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಬಟರ್ಫ್ಲೈಸ್ ಇದ್ದಾವೆ ನಾನಿಲ್ಲಿ ಮತ್ತೆ ಕೌಂಟ್ ಮಾಡಿದೆ ಎಷ್ಟಿದ್ದಾವೆ ಬಟರ್ಫ್ಲೈ ಅಂತ ಬರ್ದೆ ಓಕೆ ಹಾಗೆ ಇಲ್ಲಿ ಎಷ್ಟಿದ್ದಾವೆ ಇಲ್ಲಿ ಒಂದೂ ಬಟರ್ಫ್ಲೈ ಇಲ್ಲ ಅಲ್ವಾ ದೇರ್ ಆರ್ ನೋ ಒನ್ ಮೋರ್ ಇನ್ ಬಟರ್ಫ್ಲೈ ಹಾಗಾಗಿ ಇಲ್ಲಿ ನಾವು ಏನು ಬರೀಬೇಕು ಮತ್ತೆ ಒಂದು ಸೆಕೆಂಡ್ ರಿಪೀಟ್ ಜೀರೋ ಓಕೆ ಚಿಲ್ಡ್ರನ್ಸ್ ಇಲ್ಲಿ ನಾವು ಮತ್ತೆ ಜೀರೋ ಅಂತ ಬರ್ದೆ ಇಲ್ಲೇನು ಬರೀಬೇಕು ಮತ್ತೆ ಜೀರೋ ಯಾಕೆಂದ್ರೆ ಇಲ್ಲಿ ಒಂದೂ ಇಲ್ಲ ನಾವು ಕಲಿತಾ ಇರೋದು ಆಡಿಷನ್ಸ್ ಅಲ್ಲಿ ಮೊದಲನೇ ಎಫರ್ಟ್ ಜೀರೋ ಆಬ್ಜೆಕ್ಟ್ ಓಕೆ ನೆಕ್ಸ್ಟ್ ಒನ್ ಇಲ್ಲಿ ಮತ್ತೆ ಒಂದು ಸೆಕೆಂಡ್ ರಿಪೀಟ್ ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಮತ್ತೆ ಎಷ್ಟಿದ್ದಾವೆ ಐದು ಬಟರ್ಫ್ಲೈಸ್ ಗೊತ್ತಾಯ್ತಲ್ಲ ನಿಮಗೆ ಜೀರೋ ಆಬ್ಜೆಕ್ಟ್ ಅಂದರೆ ಏನು ಅಂದರೆ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋ ಹತ್ರ ನಾವೇನು ಮಾಡ್ತೀವಿ ಜೀರೋ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಒಂದು ವೇಳೆ ಇತ್ತು ಅನ್ನೋದನ್ನ ಕೌಂಟ್ ಮಾಡಿಯಲ್ಲಿ ಬರೀಬೇಕು ಜೀರೋ ಆಬ್ಜೆಕ್ಟ್ ಅಂದರೆ ಏನು ಏನೂ ಇಲ್ಲದೆ ಇರುವಂಥದ್ದು ಅಲ್ಲಿ ಖಾಲಿ ಖಾಲಿ ಅಂತ ಬರೆಯೋಕ್ಕಾಗುತ್ತಾ ಇಲ್ಲ ಅಲ್ವಾ ನಮ್ಮ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಖಾಲಿ ಅಂತ ಬರೆಯೋ ಹಾಗೆ ಇಲ್ಲ ಅಲ್ಲಿ ಏನು ನಾವು ಕೊಡಬೇಕು ನಂಬರು ಕೌಂಟ್ ಮಾಡಬೇಕು ಕೌಂಟಿಂಗ್ ನಂಬರ್ ಬರೀಬೇಕು ಇಲ್ವಾ ಅಲ್ಲಿ ಜೀರೋ ಬರೀಬೇಕು ಹಾಗೆ ಇನ್ನೊಡಿ ಬುಕ್ಕಲ್ಲೂ ಕೂಡ ಹಾಗೆ ಇದೆ ಅಡಿಷನ್ಸ್ ಅಡಿಷನ್ಸಲ್ಲಿ ಜೀರೋ ಆಬ್ಜೆಕ್ಟು ನೋಡಿ ಇಲ್ಲಿ ಸಿಕ್ಸ್ ಲೀವ್ಸ್ ಇದ್ದಾವೆ ಇಲ್ಲಿ ಏನೂ ಇಲ್ಲ ಇಲ್ಲಿ ಮತ್ತೆ ಸಿಕ್ಸ್ ಲೀವ್ಸು ಇಲ್ಲಿ ಕೌಂಟ್ ಮಾಡಿ ಕೆಳಗಡೆ ಬರೆದಿದ್ದಾರೆ ಅಲ್ವಾ ನೋಡಿ ಇಲ್ಲೂ ಹಾಗೆ ಇಲ್ಲೂ ಅಷ್ಟೇ ತ್ರೀ ಪೆನ್ಸಿಲ್ ಇದ್ದಾವೆ ಇಲ್ಲಿ ತ್ರೀ ಅಂತ ಬರೀಬೇಕು ಇಲ್ಲಿ ಏನೂ ಇಲ್ಲ ಜೀರೋ ಅಂತ ಹಾಗೆ ಇಲ್ಲಿ ಆ್ಯಪಲ್ಸ್ ಇದ್ದಾವೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಆ್ಯಪಲ್ಸ್ ಫೈವ್ ಆ್ಯಪಲ್ಸ್ ಇಲ್ಲಿ ನೋ ಮೋರ್ ಆ್ಯಪಲ್ಸ್ ನೋ ಮೋರ್ ಇದ್ದ ಹತ್ರ ಒಂದು ಕೂಡ ಇರದೇ ಇರೋಂಥ ಹತ್ರ ನಾವು ಜೀರೋ ಅಂತ ಮೆನ್ಷನ್ ಮಾಡಬೇಕು ನೋಡಿ ಇಲ್ಲಿ ಒನ್ ಲಯನ್ ಇದೆ ಅಲ್ವಾ ಇಲ್ಲೂ ಕೂಡ ಒನ್ ಲಯನ್ ಇದೆ ಇಲ್ಲೂ ಕೂಡ ಒನ್ ಲಯನ್ ಇದೆ ಹಾಗಾಗಿ ಇಲ್ಲಿ ನಾವು ಏನು ಒಂದು ಲಯನ್ ಕೂಡ ಇಲ್ಲ ಬಟ್ ನಾವಿಲ್ಲಿ ನೋ ಮೋರ್ ಇನ್ ಹಿಯರ್ ಲಯನ್ ಹಾಗಾಗಿ ನಾವು ಮತ್ತೆ ಇಲ್ಲಿ ಜೀರೋನ ಬರ್ತೀವಿ ಅಲ್ವಾ ಪುಟ್ಟ ನೀವೆಲ್ಲ ಬರೀತೀರಲ್ಲ ಹೋಮ್ವರ್ಕ್ ನೋಡ್ತೀರಾ ಅಲ್ವಾ ನಾವು ಕಲಿಸೋ ವಿಡಿಯೋ ನೋಡ್ತೀರಾ ಅಲ್ವಾ ಇದು ಅಡಿಷನ್ಸಲ್ಲಿ ಜೀರೋ ಆಬ್ಜೆಕ್ಟ್ ಏನೂ ಇಲ್ಲದೇ ಇರುವಂಥ ಕಡೆ ನಾವು ಇಲ್ಲಿ ಜೀರೋ ಅಂಥೇಳಿ ಕನ್ಸಿಡರ್ ಮಾಡಬೇಕು ಹಾಗೆ ಅಲ್ಲಿ ಏನಿರೋದಿಲ್ಲ ಜೀರೋ ಅಂತಲೇ ಬರೀಬೇಕು ಎಲ್ಲಿ ನಾವು ಹಾಕಿರ್ತೀವ ನಂಬರ್ ಇದನ್ನು ನಾವು ಕೌಂಟ್ ಮಾಡಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆ್ಯಡಿಷನ್ಸ್ ಅಡಿಷನ್ಸಲ್ಲಿ ಆ್ಯಡ್ ಮಾಡೋದು ಅದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಥ್ಯಾಂಕ್ ಯು ಚಿಲ್ಡ್ರನ್ಸ್